ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಎಂಐ ಸನ್ಮನಿ ಭಾರತ ಸಂವಿಧಾನದ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗಾದರೆ ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರದ್ದು ಎರುವಲುಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಮೂಲಗಳನ್ನು ಬೇಸಿಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಯಾವ್ಯಾವ ದೇಶದಿಂದ ನಮ್ಮ ಭಾರತ ಸಂವಿಧಾನಕ್ಕೆ ನಾವು ಎರವಲು ತೆಗೆದುಕೊಂಡಿದ್ದೇವೆ ಯಾವ್ಯಾವ ಪದಗಳನ್ನು ತೆಗೆದುಕೊಂಡಿದ್ದೇವೆ ಅನ್ನೋದನ್ನು ಇವತ್ತು ನಾವೇನು ಮಾಡೋಣ ಅಂತಂದರೆ ನೋಡೋಣ ಭಾರತ ಸಂವಿಧಾನಕ್ಕೆ ಅಮೇರಿಕಾ ದೇಶದ ಸಂವಿಧಾನದಿಂದ ಏನೇನು ಏರುವಲ ತೊಗೊಂಡಿದ್ದೇವೆ ಅಂತಂದರೆ ಮೂಲಭೂತ ಹಕ್ಕುಗಳನ್ನು ತಗೊಂಡಿದ್ದೇವೆ ಇವತ್ತು ಪ್ರೆಸೆಂಟ್ ಆರು ಮೂಲಭೂತ ಹಕ್ಕುಗಳಿದಾವ ನ್ಯಾಯಿಕ ವಿಮರ್ಶೆಯನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಲಿಖಿತ ಸಂವಿಧಾನ ಅನ್ನುವಂತಹ ಪದವನ್ನು ತೆಗೆದುಕೊಂಡಿದ್ದೇವೆ ರಾಷ್ಟ್ರಪತಿಗೆ ಮಹಾಭಿಯೋಗ ವಿಧಾನದ ಮುಖಾಂತರ ಅಲ್ಲಿ ಪದಚ್ಯುತಿಗೊಳಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಕೂಡ ನಾವು ಅಮೆರಿಕ ದೇಶದಿಂದ ತೆಗೆದುಕೊಂಡಿದ್ದೇವೆ ಅಷ್ಟೇ ಅಲ್ಲ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ನಾವು ಎರವಲು ತೊಗೊಂಡಿದ್ದೇವೆ ನ್ಯಾಯಾಂಗದ ಸ್ವಾತಂತ್ರ್ಯ ಪ್ರಶ್ನೆ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯನ್ನು ಅಮೆರಿಕ ದೇಶದ ಸಂವಿಧಾನದಿಂದ ನಾವು ಏನು ಮಾಡಿದ್ದೇವೆ ಎರಬಲು ಪಡ್ಕೊಂಡಿದ್ದೇವೆ ಇವತ್ತು ಭಾರತ ದೇಶದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇವತ್ತು ಪ್ರೆಸೆಂಟಾಗಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನೋಡಿ ಒಬ್ಬರು ಚೀಫ್ ಜಸ್ಟಿಸ್ ಏನು ಉಳಿದಂತಹ ಮೂವತ್ತ್ಮೂರು ಜನ ನ್ಯಾಯಾಧೀಶರಿದ್ದಾರೆ ಹಾಗಾದರೆ ಒಟ್ ಎಷ್ಟು ಜನ ಅದರಂದರೆ ಮೂವತ್ತ್ನಾಲ್ಕು ಜನ ನ್ಯಾಯಾಧೀಶರನ್ನು ಇವತ್ತು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಣ್ತಾ ಇದೆ ಹಾಗಾದರೆ ಹೈಕೋರ್ಟ್ನಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ಟಿ ಈಜ್ ಟು ಫೋರ್ಟಿ ಒನ್ ನೋಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನಲ್ಲಿ ಒನ್ ಪ್ಲಸ್ ಫೋರ್ಟಿ ಒಬ್ಬ ಮುಖ್ಯ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು ಒಟ್ಟು ನಲವತ್ತೊಂದು ಜನ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇವತ್ತು ನ್ಯಾಯಾಧೀಶರಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕೂಡ ನಾವು ಅಮೇರಿಕಾ ದೇಶದ ಸಂವಿಧಾನದಿಂದ ನಾವೇನು ಮಾಡಿದ್ದೇವೆ ಎರವಲು ಪಡ್ಕೊಂಡಿದ್ದೇವೆ ಇಲ್ಲಿ ಮಹಾಭಿಯೋಗ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ದೇಶದ ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ವಿಧಾನದ ಮುಖಾಂತರ ಯಾರು ಪದಚ್ಯುತಿಗೊಳಿಸ್ತಾ ಅಂತಂದರೆ ಸಂಸತ್ತಿನ ಟೂ ಬೈ ತ್ರೀ ಬಹುಮತ ಬೆಂಬಲದಿಂದ ಸಂಸತ್ತಿನ ಟೂ ಬೈ ತ್ರೀ ಬಹುಮತ ಬೆಂಬಲದಿಂದ ಇಲ್ಲಿ ಸಂಸತ್ತ ಸದಸ್ಯರು ಏನು ಮಾಡ್ತಾ ಅಂದರೆ ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ವಿಧಾನದ ಮುಖಾಂತರ ಪದಚ್ಯುತಿಗೊಲಿಸ್ತಾ ಇದ್ದಾರಾ ಹಾಗಾದರೆ ಇವತ್ತು ಭಾರತ ಸಂವಿಧಾನಕ್ಕೆ ಅಮೇರಿಕಾ ದೇಶದ ಸಂವಿಧಾನದಿಂದ ಈ ಒಂದು ಅಂಶಗಳನ್ನು ನಾವು ಎರವಲು ತೆಗೆದುಕೊಂಡ್ರೆ ಹಾಗಾದರೆ ನೆಕ್ಸ್ಟ್ ಸಂವಿಧಾನದಿಂದ ಅಂದರೆ ಯಾವ ಸಂವಿಧಾನದಿಂದ ಅಂತಂದರೆ ಇಂಗ್ಲೆಂಡ್ ದೇಶದ ಸಂವಿಧಾನ ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಇವತ್ತು ಸಂಸದೀಯ ಪದ್ಧತಿ ಸರ್ಕಾರ ಇವತ್ತೇನು ಮಾಡಿದ್ದೇವೆ ಎರವಲು ತಗೊಂಡಿದ್ದೇವೆ ಇವತ್ತು ಭಾರತ ದೇಶ ಸಂಸದೀಯ ಪದ್ಧತಿ ಸರ್ಕಾರ ಹೊಂದಿದೆ ಅಮೇರಿಕ ದೇಶ ಅಧ್ಯಕ್ಷೀಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ ಇವತ್ತು ಸಂಸತ್ತಿನ ಮೂರು ಅವಿಭಾಜ್ಯ ಅಂಗಗಳು ಅಂತಂದರೆ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಅಂದರೆ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಇವತ್ತೇನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರ ಈ ಮೂರೂ ಅವಿಭಾಜ್ಯ ಅಂಗಗಳು ಒಪ್ಪಿಗೆ ಇರಲಿಲ್ಲ ಅಂತಂದ್ರೆ ಭಾರತ ದೇಶದೊಳಗೆ ಯಾವುದೇ ಮಸೂದೆ ಏನಾಗುವುದಿಲ್ಲ ಕಾಯ್ದೆ ಆಗುವುದಿಲ್ಲ ಹಾಗಾದರೆ ಇವತ್ತು ಸಂಸತ್ತಿನ ಇವತ್ತು ಇಮ್ಮನೆಗಳನ್ನು ಹೊಂದಿದೆ ಒಂದು ಯಾವುದು ಅಂತಂದರೆ ಲೋಕಸಭೆ ಮತ್ತೊಂದು ರಾಜ್ಯಸಭೆ ಇದೆ ಹಾಗಾದರೆ ಈ ಸಂಸದೀಯ ಪದ್ಧತಿ ಸರ್ಕಾರವನ್ನು ಇಂಗ್ಲೆಂಡ್ದಿಂದ ತೆಗೆದುಕೊಂಡಿದ್ದೇವೆ ಅಷ್ಟೇ ಅಲ್ಲ ಏಕ ಪೌರತ್ವ ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಅಂದರೆ ಈ ಸಿಂಗಲ್ ಸಿಟಿಜನ್ಶಿಪ್ ಅನ್ನೋದನ್ನು ಕೂಡ ನಾವು ಇಂಗ್ಲೆಂಡ್ದಿಂದ ತಗೊಂಡಿದ್ದೇವೆ ಇವತ್ತು ಹದಿನೆಂಟು ವಯೋಮಿತಿ ಮೀರಿದಂಥ ಭಾರತೀಯ ಎಲ್ಲ ಅರ್ಹ ಪ್ರಜೆಗಳು ಇವತ್ತು ಚುನಾವಣೆ ಒಳಗೆ ಭಾಗವಹಿಸಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾ ಇದ್ದಾರಾ ಅಂದರೆ ಇವತ್ತು ಪೌರತ್ವದ ವಯಸ್ಸು ಎಷ್ಟಿದೆ ಅಂತಂದರೆ ಹದಿನೆಂಟು ವಯಸ್ಸಿದೆ ಮೊದಲಿಗೆ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶ್ವಿಯ ಮುಂಚೆ ಮತದಾನದ ವಯಸ್ಸು ಎಷ್ಟಿತ್ತು ಅಥವಾ ಪೌರತ್ವದ ವಯಸ್ಸು ಎಷ್ಟಿತ್ತು ಅಂತಂದರೆ ಇಪ್ಪತ್ತೊಂದಿತ್ತು ಈ ಇಪ್ಪತ್ತೊಂದಿದ್ದಂಥ ಮತದಾನದ ವಯಸ್ಸನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರ ಈ ಇಪ್ಪತ್ತೊಂದಿದ್ದನ್ನು ಏನು ಮಾಡಿದಾರ ಹದಿನೆಂಟು ವಯಸ್ಸಿಗೆ ಇಳಿಕೆ ಮಾಡಿದಾರಾ ಅಂದರೆ ಎಂಬತ್ತೊಂಬತ್ತನೇ ಇಸ್ವಿಯ ನಂತರ ಇವತ್ತು ಪೌರತ್ವದ ವಯಸ್ಸು ಎಷ್ಟಿದೆ ಹದಿನೆಂಟಿದೆ ಅಂದರೆ ಇಲ್ಲಿ ಪೌರತ್ವದಲ್ಲಿ ಏಕಪೌರತ್ವ ಅಂತ ಕಾಣ್ತಾ ಇದ್ದೀವಿ ದ್ವಿಪೌರತ್ವ ಅಂತ ಕಾಣ್ತಾ ಇದ್ದೇವೆ ಇಲ್ಲಿ ಏಕ ಪೌರತ್ವಕ್ಕೆ ಭಾರತ ದೇಶ ಮತ್ತು ಇಂಗ್ಲೆಂಡ್ ದೇಶ ಉದಾಹರಣೆ ಆದರೆ ದ್ವಿಪೌರತ್ವಕ್ಕೆ ಭಾರತ ಅಲ್ಲ ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳು ಏನಾಗಿದ್ದಾವೆ ಉದಾಹರಣೆಗಳು ಆಗಿದ್ದಾವೆ ಹಾಗಾದರೆ ಕಾನೂನಿನ ಆಳ್ವಿಕೆ ಅನ್ನುವಂತಹ ಪದಗಳನ್ನು ಕೂಡ ಇವತ್ತು ನಾವು ಏನು ಮಾಡಿದ್ದೇವೆ ಸಂವಿಧಾನ ಇಂಗ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ ಅಷ್ಟೇ ಅಲ್ಲ ರಿಟ್ಸ್ಗಳು ಇವತ್ತು ಮುಖ್ಯವಾಗಿ ಐದು ರಿಟ್ಸ್ಗಳು ಬರ್ತಾಯಿದ್ದಾವೆ ಈ ಐದು ರಿಟ್ಸ್ಗಳನ್ನು ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಮತ್ತು ಇದೆ ಅಂದರೆ ಯಾವ ಸಂದರ್ಭದಲ್ಲಿ ಹೊರಡಿಸ್ತಾ ಇದ್ದಾವ ಅಂತಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಐದು ರಿಟ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂದರೆ ಎ ಬಿ ಎಸ್ ಕರ್ಪಸ್ ರಿಟ್ಸ್ ಇದೆ ಮ್ಯಾಂಡಮಸ್ ರಿಟ್ಸ್ ಇದೆ ಪ್ರೊಹಿಬಿಷನ್ ರಿಟ್ಸ್ ಇದೆ ಒರರಿ ರಿಟ್ಸ್ ಇದೆ ಆಮೇಲೆ ಕೋ ವಾರಂಟು ರಿಟ್ಸ್ ಇದೆ ಈ ಐದು ರಿಟ್ಸ್ಗಳನ್ನು ಹೊರಡಿಸುವ ಅಧಿಕಾರ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊಂದಿದವ ಹಾಗಾದರೆ ಈ ರಿಟ್ಸ್ಗಳನ್ನು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂತಂದರೆ ಇಂಗ್ಲೆಂಡ್ ದೇಶದಿಂದ ಅಷ್ಟೇ ಅಲ್ಲ ಇವತ್ತು ಕ್ಯಾಬಿನೆಟ್ ಪದ್ಧತಿ ಇದೆ ಇವತ್ತು ಮಂತ್ರಿಮಂಡಲದ ವ್ಯವಸ್ಥೆ ಇವತ್ತು ನಮ್ಮ ಭಾರತ ದೇಶದೊಳಗಿದೆ ಅಂದರೆ ಬಹುಮತ ಪಡೆದಂಥ ಪಕ್ಷದ ಇಲ್ಲೇನಿದೆ ಸರ್ಕಾರವನ್ನು ರಚಿಸ್ಕೊತಾ ಇದೆ ಅದರೊಳಗೊಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಇಲ್ಲಿ ಮಂತ್ರಿಮಂಡಲ ರಚನೆ ಆಗ್ತಾಯಿದೆ ಇದೆ ಆದರೂ ಗೊತ್ತಿರಲಿ ಇವತ್ತು ನಮ್ಮ ಮಂತ್ರಿಮಂಡಲ ಎಷ್ಟು ಪರ್ಸೆಂಟ್ ಇದೆ ಅಂತಂದರೆ ಹದಿನೈದು ಪರ್ಸೆಂಟ್ ಇರಬೇಕು ಅಂತ ಇಲ್ಲೇನಾಗಿದೆ ಸಂವಿಧಾನಿಕ ತಿದ್ದುಪಡಿ ಕೂಡ ತೊಂಬತ್ತೊಂದನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಎರಡು ಸಾವಿರದ ಎರಡು ಮತ್ತು ಮೂರನೇ ಒಳಗೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಎಂದರೆ ಪರ್ಸೆಂಟೇಜನ್ನು ಇಲ್ಲಿ ಕ್ಯಾಬಿನೆಟ್ ಒಂದು ವ್ಯವಸ್ಥೆಯೊಳಗೆ ಮಂತ್ರಿಮಂಡಲ ಆಗಬೇಕು ಅಂತ ಇಲ್ಲೇನು ಮಾಡಿದ್ದಾರೆ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿದ್ದಾರೆ ಹಾಗಾದರೆ ಇಲ್ಲಿ ದ್ವಿಸದನ ಪದ್ಧತಿ ಇವತ್ತು ಇಂಗ್ಲೆಂಡ್ ದೇಶದಿಂದ ತೆಗೆದುಕೊಂಡಂತಹ ದ್ವಿಸೋದನ ಪದ್ಧತಿ ಇಲ್ಲಿ ಲೋಕಸಭೆ ಇದೆ ನೆಕ್ಸ್ಟ್ ರಾಜ್ಯಸಭೆ ಇವತ್ತು ಭಾರತ ದೇಶದೊಳಗೆ ದ್ವಿ ಸದನ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡು ಏನು ಮಾಡ್ತಾ ಇದ್ದೇವೆ ನಮ್ಮ ದೇಶವನ್ನು ನಾವು ಮುನ್ನಡೆಸ್ತಾ ಇದ್ದೇವೆ ಹಾಗಾದರೆ ಈ ಇಂಗ್ಲೆಂಡ್ ದೇಶದಿಂದ ಈ ಪದಗಳನ್ನು ತೆಗೆದುಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂತಹ ದೇಶ ಐರ್ಲ್ಯಾಂಡ್ ದೇಶ ಹಾಗಾದರೆ ಐರ್ಲ್ಯಾಂಡ್ ಅಂತೂ ಕೂಡ ಕರಿತಾ ಇದ್ದೇವೆ ಇನ್ನೊಂದು ಹೆಸರಿನಿಂದ ಐರಿಸ್ ಅಂತೂ ಕೂಡ ಕರಿತಾ ಇದೆ ಐರ್ಲ್ಯಾಂಡ್ ಅಂದರೂ ಒಂದೇ ಐರಿಸ್ ಅಂದರೂ ಒಂದೇ ಇವತ್ತು ಐರ್ಲ್ಯಾಂಡ್ ದೇಶದಿಂದ ಏನೇನು ತೊಗೊಂಡಿವೆ ಅಂತಂದರೆ ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ತೆಗೆದುಕೊಂಡಿದ್ದೇವೆ ಹಾಗಾದರೆ ಇವತ್ತು ಸಂವಿಧಾನದೊಳಗೆ ನಾಲ್ಕನೇ ಭಾಗದೊಳಗೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ಮೂವತ್ತಾರರಿಂದ ಐವತ್ತೊಂದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಇಲ್ಲೇನು ಮಾಡ್ತಾ ಇದ್ದಾವೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಫೋರ್ದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಈ ತತ್ವಗಳನ್ನು ಕಾಣ್ತಾ ಇದ್ದೇವೆ ಈ ತತ್ವಗಳಿಗೆ ನ್ಯಾಯಾಲಯದ ರಕ್ಷಣೆ ಇಲ್ಲ ಕಾನೂನಿನ ಮೆಟ್ಟಲು ಏರಲಿಕ್ಕೆ ಈ ತತ್ವಗಳನ್ನು ಕಾನೂನು ಮೆಟ್ಟಲು ಒಯ್ಯಲಿಕ್ಕೆ ಬರುವುದಿಲ್ಲ ಹಾಗಾದರೆ ಈ ತತ್ವಗಳಿಂದದವ ಉದಾರವಾದದಿಂದ ಸಮಾಜವಾದದಿಂದ ಗಾಂಧಿವಾದದಿಂದ ಪ್ರಭಾವಿತಗೊಂಡಂತಹ ತತ್ವಗಳಿವು ಹಾಗಾದರೆ ನೆಕ್ಸ್ಟ್ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವನ ಚುನಾವಣಾ ವಿಧಾನವನ್ನು ಕೂಡ ನಾವು ಏನು ಮಾಡಿದ್ದೇವೆ ಅಂತಂದರೆ ಐರ್ಲೆಂಡ್ ಅಥವಾ ಐರಿಸ್ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಇವತ್ತು ಭಾರತ ದೇಶದ ರಾಷ್ಟ್ರಪತಿಯವರನ್ನು ಯಾರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನಸಭೆಯ ಚುನಾಯಿತಗೊಂಡ ಸದಸ್ಯರು ಅಂದರೆ ಎಲೆಕ್ಟ್ರೋಕಲ್ ಕಾಲೇಜ್ ನೋಡಿ ಎಲೆಕ್ಟ್ರೋಕಲ್ ಕಾಲೇಜ್ ಮುಖಾಂತರ ಇವತ್ತು ಭಾರತ ದೇಶದ ರಾಷ್ಟ್ರಪತಿಯವರ ನೇಮಕ ಆಗ್ತಾ ಇದೆ ಅಂದರೆ ಈ ಪದಗಳನ್ನು ಕೂಡ ನಾವು ಎಲ್ಲಿಂದ ತಗೊಂಡಿವೆ ಅಂತಂದರೆ ಐರ್ಲ್ಯಾಂಡ್ ಸಂವಿಧಾನದಿಂದ ಹಾಗಾದರೆ ರಷ್ಯಾ ಸಂವಿಧಾನದಿಂದ ನಾವು ಏನು ಎರವಲು ಪಡ್ಕೊಂಡಿದ್ದೇವೆ ಅಂತಂದರೆ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಡಿವೆ ಹಾಗಾದರೆ ಮೂಲಭೂತ ಕರ್ತವ್ಯಗಳು ಫಸ್ಟ್ ಎಷ್ಟಿದ್ದು ಅಂತಂದರೆ ಹತ್ತು ಕರ್ತವ್ಯಗಳು ಇದ್ದವು ಈ ಹತ್ತು ಕರ್ತವ್ಯಗಳನ್ನು ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಏನು ಮಾಡಿದ್ವಿ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಶು ಒಳಗೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ನೋಡಿ ಹತ್ತೊಂಬತ್ನೂರ ಎಪ್ಪತ್ತಾರನೇ ಒಳಗೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ಹತ್ತು ಕರ್ತವ್ಯಗಳನ್ನು ಯಾರ ಒಂದು ಸಮಿತಿ ಶಿಫಾರಸಿನ ಮೇರೆಗೆ ಅಂತಂದರೆ ಸುವರ್ಣ ಸಿಂಗ್ ಸಮಿತಿ ಶಿಫಾರಸು ಸುವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಹತ್ತು ಕರ್ತವ್ಯಗಳನ್ನು ಸೇರಿಸಿದ್ದೇವೆ ಆದರೆ ಇವತ್ತು ಎಷ್ಟಾಗಿದ್ದಾವೆ ಅಂತಂದರೆ ಹನ್ನೊಂದು ಕರ್ತವ್ಯಗಳಾಗಿದ್ದಾವೆ ಆ ಹನ್ನೊಂದನೇ ಕರ್ತವ್ಯವನ್ನು ಯಾವಾಗ ಅಂತಂದರೆ ಎರಡು ಸಾವಿರದ ಎರಡರೊಳಗೆ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಇಲ್ಲಿ ಐವತ್ತೊಂದು ಎ ವಿಧಿಗೆ ಏನು ಮಾಡಿದ್ದೀವಿ ಕೆ ಉಪ ವಿಧಿಯನ್ನು ಸೇರಿಸಿ ಿದ್ವಿ ಐವತ್ತೊಂದು ಎ ವಿಧಿಗೆ ಕೆ ಉಪ ವಿಧಿ ಅಂದರೆ ಹನ್ನೊಂದನೇ ಕರ್ತವ್ಯವನ್ನು ಸೇರಿಸಿದ್ದೇವೆ ಅಂದರೆ ಇವತ್ತು ಪ್ರೆಸೆಂಟ್ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ದೇಶದ ಸಂವಿಧಾನದೊಳಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಪ್ರಸ್ತಾವನೆಯ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯ ಅಂದರೆ ರಷ್ಯಾದ ಕ್ರಾಂತಿಯಿಂದ ಇವತ್ತು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಅಥವಾ ಪೂರ್ವ ಪೀಠಿಕೆಗೆ ನಾವು ಏನು ಮಾಡಿದ್ದೇವೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಪದಗಳನ್ನು ನಾವು ಎರವಲು ತಗೊಂಡಿದ್ದೇವೆ ಇವತ್ತು ಇದನ್ನು ಕೂಡ ಸೇರಿಸಿದ್ದು ಯಾವ ದೇಶದ ಸಂವಿಧಾನದಿಂದ ಅಂತಂದರೆ ಇವತ್ತು ರಷ್ಯಾ ದೇಶದ ಸಂವಿಧಾನದಿಂದ ನಾವು ಈ ಪದಗಳನ್ನು ಏನು ಮಾಡಿದ್ದೇವೆ ಎರವಲು ಪಡೆದಿದ್ದೇವೆ ಹಾಗಾದರೆ ಫ್ರಾನ್ಸ್ ಸಂವಿಧಾನದಿಂದ ನೋಡಿ ಫ್ರಾನ್ಸ್ ಸಂವಿಧಾನದಿಂದ ಇವತ್ತು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರು ಪದಗಳನ್ನು ಕಾಣ್ತಾ ಇದೆ ಅಂದರೆ ಇಲ್ಲಿ ಪ್ರಸ್ತಾವನೆಯಲ್ಲಿ ಫ್ರಾನ್ಸ್ ಕ್ರಾಂತಿಯಿಂದ ಇಲ್ಲಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಬಾರ್ತೃತ್ವ ಪದಗಳನ್ನು ಅಥವಾ ಸಹೋದರತ್ವ ಪದಗಳನ್ನು ನಾವು ಏನು ಮಾಡಿದ್ದೇವೆ ಅಂತಂದರೆ ಫ್ರಾನ್ಸ್ ಕ್ರಾಂತಿಯಿಂದ ನಮ್ಮ ಸಂವಿಧಾನಕ್ಕೆ ನಾವೇನು ಮಾಡಿದ್ದೇವೆ ಎರಡು ಪಡೆದಿದ್ದೇವೆ ಅಷ್ಟೇ ಅಲ್ಲ ಗಣರಾಜ್ಯ ರಿಪಬ್ಲಿಕ್ ಗಣರಾಜ್ಯದ ಮುಖ್ಯಸ್ಥರು ಯಾರು ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಇವತ್ತು ಈ ಪದಗಳನ್ನು ಕೂಡ ನಾವು ಏನು ಮಾಡಿದ್ದೇವೆ ಅಂತಂದರೆ ಫ್ರಾನ್ಸ್ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಹಾಗಾದರೆ ನೆಕ್ಸ್ಟ್ ಮತ್ತು ನಾವು ಯಾವ ದೇಶದಿಂದ ಏನು ಪಡೆದಿದ್ದೇವೆ ಅಂತಂದರೆ ಜರ್ಮನಿ ದೇಶ ಇದೇ ಕ್ವಶನ್ ಕೇಳಿದ್ದೆ ನೋಡಿ ಎಕ್ಸಾಮ್ದೊಳಗೆ ಜರ್ಮನಿ ಅಂತೂ ಅಂದರೂ ಒಂದೇ ವಿಮರ್ ಅಂದರೂ ಒಂದೇ ವಿಮರ್ ಸಂವಿಧಾನ ಅಂತ ಆಪ್ಷನ್ಸ್ ಕೊಟ್ಟಿದ್ರು ಅಂದರೆ ಇಲ್ಲಿ ಜರ್ಮನಿ ಬದಲಾಗಿ ವಿಮರ್ ಅಂತ ಕೊಟ್ಟರು ಅದು ಸರಿಯಾದ ಉತ್ತರನೇ ಹಾಗಾದರೆ ಜರ್ಮನಿ ಅಥವಾ ವಿಮರ್ ಸಂವಿಧಾನದಿಂದ ಏನು ನಾವು ತೆಗೆದುಕೊಂಡಿದ್ದೇವೆ ಅಂತಂದರೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳು ಮೂರು ಬಗೆಯಾದಂಥ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಮುನ್ನೂರ ಐವತ್ತೆರಡರ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಮುನ್ನೂರ ಐವತ್ತಾರರ ಪ್ರಕಾರ ಸ್ಟೇಟ್ ಎಮರ್ಜೆನ್ಸಿಯನ್ನು ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತರ ಪ್ರಕಾರ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡರ ಪ್ರಕಾರ ಭಾರತ ದೇಶದ ರಾಷ್ಟ್ರಪತಿಗಳೇ ಘೋಷಣೆ ಮಾಡ್ತಾ ರಾಷ್ಟ್ರದಲ್ಲಿ ಬಾಹ್ಯ ದಾಳಿ ಉಂಟಾಗಿದೆ ಅನ್ನೋಂಥ ಮನವರಿಕೆ ಆದರೆ ರಾಷ್ಟ್ರಪತಿ ಏನು ಮಾಡ್ತಾ ಇದ್ದಾರೆ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾ ಇದಾರೆ ಹಾಗಾದರೆ ಇವತ್ತು ಭಾರತ ದೇಶದ ಮೇಲೆ ಎಷ್ಟು ಬಾರಿ ಆಗಿದಾವ ಅಂತಂದರೆ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಾಗಿದೆ ಹತ್ತೊಂಬತ್ತು ನೂರ ಅರವತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಇಲ್ಲಿ ಯಾವ ಸಂದರ್ಭದಲ್ಲಿ ಅಂದರೆ ಸರ್ಕಾರ ಬಹುಮತ ಕಳೆದುಕೊಂಡಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಮನವರಿಕೆ ಮೇರೆಗೆ ರಾಷ್ಟ್ರಪತಿ ಏನು ಮಾಡ್ತಾ ಇದ್ದಾನೆ ಘೋಷಣೆ ಮಾಡ್ತಾ ಇದ್ದಾರಾ ಹಾಗಾದರೆ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಎಷ್ಟು ಬಾರಿ ಆಗಿದೆ ಅಂದರೆ ಆರು ಬಾರಿ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತು ಎರಡು ಸಾವಿರದ ಏಳು ಎರಡು ಬಾರಿ ಅಂದ್ರೆ ಒಟ್ಟು ಆರು ಬಾರಿ ಆಗಿದೆ ಹಾಗಾದರೆ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ಕೂಡ ಭಾರತ ದೇಶದ ರಾಷ್ಟ್ರಪತಿಗಳೇ ಘೋಷಣೆ ಮಾಡ್ತಾ ಇದ್ದಾರೆ ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆಗಬೇಕು ಆ ಸಂದರ್ಭದಲ್ಲಿ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ರಾಷ್ಟ್ರಪತಿಯರೇ ಏನು ಮಾಡ್ತಾ ಇದ್ದಾರಾ ಘೋಷಣೆ ಮಾಡ್ತಾ ಇದ್ದಾರೆ ಹಾಗಾದರೆ ಇವತ್ತು ಭಾರತ ದೇಶದ ಮೇಲೆ ಏನಾಗಿಲ್ಲ ಒಮ್ಮೆಯೂ ಘೋಷಣೆ ಆಗಿಲ್ಲ ಅಂದರೆ ಈ ಎಮರ್ಜೆನ್ಸಿ ಮೇಲೆ ಪ್ರಶ್ನೆಗಳು ಇತ್ತೀಚಿನ ಎಕ್ಸಾಮ್ನಲ್ಲಿ ಎರಡೆರಡು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗಾದರೆ ಈ ತುರ್ತು ಪರಿಸ್ಥಿತಿಗಳನ್ನು ನಾವು ಇಲ್ಲಿಂದ ತಗೊಂಡಿದ್ದೇವೆ ಅಂತಂದರೆ ಜರ್ಮನಿ ಅಥವಾ ವಿಮರ್ ಸಂವಿಧಾನದಿಂದ ಹಾಗಾದರೆ ನೆಕ್ಸ್ಟ್ ರಾಷ್ಟ್ರಪತಿ ಅಧಿಕಾರಗಳು ಈ ರಾಷ್ಟ್ರಪತಿಗೆ ಪವರ್ಸ್ಗಳು ಈ ಅಧಿಕಾರಗಳು ಎಕ್ಸಾಂಪಲ್ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಕೂಡ ಇವತ್ತು ರಾಷ್ಟ್ರಪತಿ ಹೆಸರೊಳಗೆ ನಡೀತಾ ಇದ್ದಾವೆ ಅಂದರೆ ರಾಷ್ಟ್ರಪತಿನ ನಾವು ಏನು ಮಾಡ್ತಾ ಇದ್ದಾನೆ ಜಾರಿಗೆ ತರ್ತಾ ಇದ್ದಾನೆ ಅಷ್ಟೇ ಎಲ್ಲ ಭಾರತ ದೇಶದೊಳಗೆ ಅಟಾರ್ನಿ ಜನರಲನ್ನು ನೇಮಕ ಮಾಡುವಂಥ ಅಧಿಕಾರ ಮರಣದಂಡನೆಯನ್ನು ವಿಮುಕ್ತಿ ಮಾಡುವಂಥ ಅಧಿಕಾರ ರಾಜ್ಯಸಭೆಗೆ ಹನ್ನೆರಡು ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂಥ ಅಧಿಕಾರ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡುವಂಥ ಅಧಿಕಾರ ಅಷ್ಟೇ ಅಲ್ಲ ಇವತ್ತು ಭಾರತ ದೇಶದೊಳಗೆ ಕಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಸಿ ಎ ಜಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಯು ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥ ಅಧಿಕಾರ ಇವತ್ತು ಭಾರತ ದೇಶ ರಾಷ್ಟ್ರಪತಿಗಳಿಗಿರ್ತಕ್ಕಂತಹ ಇಲ್ಲಿ ಪವರ್ಸ್ಗಳು ಇನ್ನೂ ಸಾಕಷ್ಟು ಇದಾವೆ ಹಾಗಾದರೆ ಈ ರಾಷ್ಟ್ರಪತಿಗಿರ್ತಕ್ಕಂಥ ಪವರ್ ಲೆಜಿಸ್ಲೇಟಿವ್ ಪವರ್ಸ್ ಇದ್ದಾವೆ ಎಕ್ಸಿಕ್ಯೂಟಿವ್ ಪವರ್ಸ್ ಇದ್ದಾವೆ ಎಕನಾಮಿಕಲ್ ಪವರ್ಸ್ ಇದಾವ ಆಮೇಲೆ ಇತರ ಮಿಲಿಟ್ರಿ ಪವರ್ಸ್ ಇದ್ದಾವೆ ಆಮೇಲೆ ಇತರೆ ಅದರ್ಸ್ ಪವರ್ಸ್ಗಳು ಕೂಡ ಇವತ್ತು ರಾಷ್ಟ್ರಪತಿಗೆ ಸಂಬಂಧಪಟ್ಟಾಗಿ ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ಕೆನಡಾ ಸಂವಿಧಾನದಿಂದ ನೆಕ್ಸ್ಟ್ ಆಗಿ ಏನೇನು ನಮ್ಮ ಸಂವಿಧಾನಕ್ಕೆ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತಂದರೆ ಕೇಂದ್ರಕ್ಕೆ ಶೇಷಾಧಿಕಾರಗಳು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ರಾಜ್ಯಗಳ ಒಕ್ಕೂಟ ರಾಜ್ಯಪಾಲರ ನೇಮಕ ಅಂದರೆ ಕೇಂದ್ರಕ್ಕೆ ಶೇಷಾಧಿಕಾರಗಳು ಶೇಷಾಧಿಕಾರಗಳು ಅಂತಂದರೆ ಮೂರು ಪಟ್ಟಿಯಲ್ಲಿ ಇರದೇ ಇರತಕ್ಕಂಥ ವಿಷಯದ ಮೇಲೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರ್ತಾ ಇದೆ ಅವುಗಳಿಗೆ ನಾವು ಇಲ್ಲಿ ಏನಂತೇವೆ ಶೇಷಾಧಿಕಾರಗಳು ಅಂದರೆ ಈ ರಾಜ್ಯಗಳ ಒಕ್ಕೂಟ ಇವತ್ತು ಭಾರತ ದೇಶ ಇಪ್ಪತ್ತೆಂಟು ರಾಜ್ಯಗಳಿಂದ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದಂಥ ಇವತ್ತು ನಮ್ಮ ದೇಶ ಭಾರತ ಒಂದು ನೇಮಕ ಇಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಿದೆ ಒಬ್ಬ ರಾಜ್ಯಪಾಲ ಆಗಬೇಕು ಅಂದರೆ ಮೂವತ್ತೈದು ವಯಸ್ಸು ಒಬ್ಬ ವಿಧಾನಸಭಾ ಮತ್ತು ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಾಗುವ ಅರ್ಹತೆಯನ್ನು ಆತ ಹೊಂದಿರಬೇಕು ಅಪರಾಧಿ ಆಗಿರಬಾರ್ದು ಮಾನಸಿಕ ಅಸ್ತವ್ಯಸ್ತ ಆಗಿರಬಾರ್ದು ಅಂತಿದೆ ಹಾಗಾದರೆ ರಾಜ್ಯಪಾಲರ ನೇಮಕ ಆಗಲಿ ರಾಜ್ಯಗಳ ಒಂದು ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ ಆಮೇಲೆ ಕೇಂದ್ರಕ್ಕೆ ಶೇಷಾಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳನ್ನು ನಾವು ಎಲ್ಲಿಂದ ತೊಗೊಂಡಿವೆ ಅಂತಂದರೆ ಕೆನಡಾ ಸಂವಿಧಾನದಿಂದ ಹಾಗಾದರೆ ಮತ್ತೆ ಯಾವ್ದು ತೊಗೊಂಡಿದ್ದೇವೆ ನಮ್ಮ ದೇಶದ ಸಂವಿಧಾನಕ್ಕೆ ಅಂತಂದರೆ ಇವತ್ತು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಏನು ತೊಗೊಂಡಿವೆ ಅಂತಂದರೆ ಸಂಯುಕ್ತ ಪಟ್ಟಿಗಳನ್ನು ತೊಗೊಂಡಿದೆ ಅಂದರೆ ಸಂಯುಕ್ತ ಪಟ್ಟಿಗಳಲ್ಲಿ ಇಲ್ಲಿ ಮೂರು ರೀತಿಯಾಗಿ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಕೇಂದ್ರ ಪಟ್ಟಿ ಅಂತಿದೆ ಆಮೇಲೆ ರಾಜ್ಯ ಪಟ್ಟಿ ಅಂತಿದೆ ನೆಕ್ಸ್ಟ್ ಸಮವರ್ತ ಪಟ್ಟಿ ಅಂತಿದೆ ಕೇಂದ್ರ ಪಟ್ಟಿ ಒಳಗೆ ಇವತ್ತು ಪ್ರೆಸೆಂಟ್ ಆಗಿ ಎಷ್ಟು ವಿಷಯಗಳಿದಾವೆ ಅಂತಂದರೆ ಒಂದು ನೂರು ವಿಷಯಗಳಿದಾವೆ ಇಲ್ಲಿ ಉದಾಹರಣೆ ರೈಲ್ವೆ ಇಲಾಖೆ ಇರಲಿ ಜನಗಣತಿ ರಕ್ಷಣಾ ಇಲಾಖೆ ಆಮೇಲೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಆಫ್ ಕಮಿಷನ್ ಆಮೇಲೆ ಇನ್ನುಳಿದಂತಹ ಏನಿದಾವೆ ನೋಟುಗಳು ಅಥವಾ ಅಂಚೆ ಮತ್ತು ತಂತಿ ಇಲಾಖೆ ಇವೆಲ್ಲ ಎದರಾಗಿ ಕಂಡು ಬರ್ತಾವ ಅಂತಂದರೆ ಕೇಂದ್ರ ಪಟ್ಟಿ ಒಳಗೆ ಕಂಡು ಬರ್ತಾ ಇದೆ ಈ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ನೂರು ವಿಷಯಗಳ ಮೇಲೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಎದಕ್ಕಿದೆ ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ಹಾಗಾದರೆ ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅರುವತ್ತೊಂದು ವಿಷಯಗಳಿದಾವೆ ಅಂದರೆ ಎಕ್ಸಾಂಪಲ್ ಆಗಿ ಪೊಲೀಸ್ ಇಲಾಖೆ ಇದೆ ನೀರಾವರಿ ಇಲಾಖೆ ಇದೆ ಆರೋಗ್ಯ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಇವತ್ತು ಅದಕ್ಕೈತೆ ಅಂದರೆ ರಾಜ್ಯ ಸರ್ಕಾರಕ್ಕಿದೆ ಹಾಗಾದರೆ ಸಮವರ್ತ ಪಟ್ಟಿಯಲ್ಲಿ ಇವತ್ತು ಎಷ್ಟು ವಿಷಯಗಳಿದಾವೆ ಅಂದರೆ ಐವತ್ತೆರಡು ವಿಷಯಗಳಿದಾವೆ ಎಕ್ಸಾಂಪಲ್ ಆಗಿ ಶಿಕ್ಷಣ ಇಲಾಖೆ ವಿದ್ಯುತ್ ಶಕ್ತಿ ನ್ಯಾಯ ತೂಕ ಅಳತೆ ಕುಟುಂಬ ವರದಕ್ಷಿಣೆ ಆಮೇಲೆ ಇನ್ನುಳಿದವು ಏನು ಎಕ್ಸಾಂಪಲ್ ಆಗಿ ಐವತ್ತೆರಡು ಇವತ್ತು ಸಮವರ್ತ ಪಟ್ಟಿಯಲ್ಲಿ ವಿಷಯಗಳನ್ನು ಕಾಣ್ತಾ ಇದ್ದೇವೆ ಅಂದರೆ ಈ ಮೂರೂ ಪಟ್ಟಿಗಳನ್ನು ಇವತ್ತು ನಾವು ಯಾವ ದೇಶದ ಸಂವಿಧಾನದಿಂದ ಅಂತಂದರೆ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಾವು ಏನು ಮಾಡಿದ್ದೇವೆ ಎರವಲು ಪಡೆದಿದ್ದೇವೆ ಹಾಗಾದರೆ ಮತ್ತೇನು ಪಡೆದೇವೆ ಅಂತಂದರೆ ಇಲ್ಲಿ ಉಭಯ ಸದನಗಳ ಜಂಟಿ ಅಧಿವೇಶನ ಇವತ್ತು ನೋಡಿ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಭಾರತ ದೇಶದ ರಾಷ್ಟ್ರಪತಿಗಳಿಗಿದೆ ಆರ್ಟಿಕಲ್ ನಂಬರ್ ಒಂದು ನೂರ ಎಂಟರ ಪ್ರಕಾರ ಜಂಟಿ ಅಧಿವೇಶನವನ್ನು ಯಾರು ಇದ್ದಾರೆ ಅಂದರೆ ರಾಷ್ಟ್ರಪತಿ ಕರಿತಾ ಇದ್ದಾನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಅದರ ಅಧ್ಯಕ್ಷತೆ ವಹಿಸೋರು ಯಾರು ಅಂದರೆ ಲೋಕಸಭಾ ಸ್ಪೀಕರ್ ವಹಿಸ್ತಾ ಇದ್ದಾರ ಹಾಗಾದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನು ಯಾರು ಮಾಡ್ತಾ ಇದ್ದಾರಾ ಅಂದರೆ ಭಾರತ ದೇಶದ ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರ ಇಲ್ಲಿ ಎರಡು ಅಧಿವೇಶನಗಳು ನಡೀತಾ ಇದ್ದವು ಕರ್ನಾಟಕ ರಾಜ್ಯದಲ್ಲೂ ಈ ಎರಡು ಅಧಿವೇಶನಗಳ ನಡುವಿನ ಅಂತರ ಎಷ್ಟಿದೆ ಅಂದರೆ ಆರು ತಿಂಗಳಿದೆ ಹಾಗಾದರೆ ಈ ಅಧಿವೇಶನಗಳನ್ನು ಇವತ್ತು ಬೆಂಗಳೂರಿನಲ್ಲಿ ಬೇಸಿಗೆ ಕಾಲದ ಅಧಿವೇಶನಗಳು ಚಳಿಗಾಲದ ಅಧಿವೇಶನಗಳು ಬೆಳಗಾವಿ ಒಳಗೆ ನಡೀತಾ ಇದ್ದಾವೆ ಹಾಗಾದರೆ ಈ ಒಟ್ಟಾರೆ ಅಧಿವೇಶನಗಳನ್ನು ರಾಜ್ಯದ ವಿಧಾನಸಭೆ ಒಳಗೆ ರಾಜ್ಯಪಾಲರು ಕರಿತಾ ಇದ್ದಾರೆ ಹಾಗೆ ರಾಷ್ಟ್ರದೊಳಗೆ ಸಂಸತ್ತು ಅಧಿವೇಶನಗಳನ್ನು ಇಲ್ಲಿ ಯಾರು ಅಂತಂದರೆ ರಾಷ್ಟ್ರಪತಿಗಳು ಕರಿತಾ ಇದ್ದಾರೆ ಇದನ್ನು ಕೂಡ ನಾವು ಏನು ಮಾಡಿದ್ದೇವೆ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ದೇಶ ಅಂತಂದರೆ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಿಂದ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಸಂವಿಧಾನದ ತಿದ್ದುಪಡಿಗಳನ್ನು ಇವತ್ತು ಸಂವಿಧಾನಿಕ ತಿದ್ದುಪಡಿಗಳನ್ನು ನಾವು ಏನು ಮಾಡಿದ್ದೇವೆ ಸಂವಿಧಾನಿಕ ತಿದ್ದುಪಡಿಗಳನ್ನು ಇವತ್ತು ಆ ದೇಶದಿಂದ ತಗೊಂಡಿದ್ದೇವೆ ಇವತ್ತು ಭಾರತ ದೇಶದೊಳಗೆ ಒಟ್ಟು ಸಂವಿಧಾನಿಕ ತಿದ್ದುಪಡಿಗಳು ಎಷ್ಟಾಗಿದ್ದಾವೆ ಅಂತಂದರೆ ಒಂದು ನೂರ ನಾಲ್ಕು ಸಂವಿಧಾನಿಕ ತಿದ್ದುಪಡಿಗಳಾಗಿದೆ ಅಂದರೆ ಮೊದಲನೇ ಸಂವಿಧಾನಿಕ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಮಾಡಿದೆ ಅಂತಂದರೆ ಸಂವಿಧಾನಿಕ ತಿದ್ದುಪಡಿ ಹತ್ತೊಂಬತ್ತು ನೂರ ಐವತ್ತೊಂದನೇ ಇಶ್ಯೂ ಆಗಿದೆ ಹಾಗಾದರೆ ಇವತ್ತು ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತನೇ ಇಶ್ವಿಯಲ್ಲಿ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಆಗಿದೆ ಹಾಗಾದರೆ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಯಾವ ಉದ್ದೇಶಕ್ಕೋಸ್ಕರ ಆಗಿದೆ ಹಾಗಾದರೆ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಎಷ್ಟನೇ ಇಸವಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತನೇ ಆಗಿದೆ ಹಾಗಾದರೆ ಏನಂತಾಗಿದೆ ಅಂತಂದರೆ ಎಸ್ ಸಿ ಮತ್ತು ಎಸ್ ಟಿಯವರ ಮೀಸಲಾತಿ ಹತ್ತು ವರ್ಷ ಅಂದರೆ ಟೆನ್ ಇಯರ್ಸ್ ಅಂದರೆ ಏನು ಮಾಡಿದಾರ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತನೇ ಇಶ್ವಿಗೂ ಏನು ಮಾಡಿದಾರ ಮುಂದುವರಿಸಿದಾರಾ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೀಸಲಾತಿಯನ್ನು ಹತ್ತು ವರ್ಷದವರೆಗೆ ಏನು ಮಾಡಿದಾರ ಮುಂದುವರೆಸಿದಾರ ಅಷ್ಟೇ ಅಲ್ಲ ಲೋಕಸಭೆಯಲ್ಲಿರ್ತಕ್ಕಂತಹ ಮತ್ತು ವಿಧಾನಸಭೆಯಲ್ಲಿರ್ತಕ್ಕಂತಹ ಆಂಗ್ಲೋ ಇಂಡಿಯನ್ ಇಲ್ಲಿ ಏನು ಮಾಡಿದಾರ ಸದಸ್ಯರನ್ನು ರದ್ದುಪಡಿಸಿದಾರ ಹಾಗಾದರೆ ಈ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಲೋಕಸಭೆ ಒಳಗೆ ಇಬ್ಬರನ್ನು ಯಾರು ಅಂತಂದರೆ ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿ ನೇಮಕ ಮಾಡಿದರೆ ಒಬ್ಬ ಆಂಗ್ಲೋ ಇಂಡಿಯನನ್ನು ವಿಧಾನಸಭೆ ಒಳಗೆ ಇಲ್ಲಿ ಯಾರು ಅಂದರೆ ರಾಜ್ಯಪಾಲ ನೇಮಕ ಮಾಡ್ತಾಯಿದ್ದಾರೆ ಅಂದರೆ ಮುನ್ನೂರ ಮೂವತ್ತೊಂದನೇ ಆರ್ಟಿಕಲ್ ಪ್ರಕಾರ ಲೋಕಸಭೆ ಒಳಗೆ ಇಬ್ಬರು ಆಂಗ್ಲೋ ಇಂಡಿಯನನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿತ್ತು ಅಂತಂದರೆ ರಾಷ್ಟ್ರಪತಿಗಿತ್ತು ಒಬ್ಬ ಆಂಗ್ಲೋ ಇಂಡಿಯನ್ನ ಮುನ್ನೂರ ಮೂವತ್ತ್ಮೂರನೇ ಆರ್ಟಿಕಲ್ ಪ್ರಕಾರ ಇಲ್ಲಿ ಯಾರಿಗೆ ನೇಮಕ ಮಾಡುವ ಅಧಿಕಾರ ಇತ್ತು ಅಂತಂದರೆ ರಾಜ್ಯಪಾಲರಿಗಿತ್ತು ಆದರೆ ಇವತ್ತೇನಾಗಿದೆ ಅಂತಂದರೆ ಈ ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಇಲ್ಲಿ ಮುನ್ನೂರ ಮೂವತ್ತೊಂದು ಮತ್ತು ಮುನ್ನೂರ ಮೂವತ್ತ್ಮೂರೇನಾಗಿದ್ದಾವೆ ಕ್ಯಾನ್ಸಲ್ ಆಗಿದ್ದಾವೆ ಹಾಗಾಗಿ ಈ ಇಬ್ಬರು ಆಂಗ್ಲೋ ಇಂಡಿಯನ್ ಇಲ್ಲಿ ಏನಾಗಿದೆ ಒಬ್ಬ ಆಂಗ್ಲೋ ಇಂಡಿಯನ್ ರಾಜ್ಯದೊಳಗೆ ರಾಷ್ಟ್ರದೊಳಗೆ ಇಬ್ಬರು ಆಂಗ್ಲೋ ಇಂಡಿಯನ್ ರದ್ದತಿ ಒಂದು ನೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಆಗಿದೆ ಹಾಗಾದರೆ ಈ ಸಂವಿಧಾನಿಕ ತಿದ್ದುಪಡಿಯನ್ನು ಯಾವ ದೇಶದಿಂದ ತಗೊಂಡಿವೆ ಅಂತಂದರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಇಲ್ಲಿ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಸರಳ ಬಹುಮತದಿಂದ ತಿದ್ದುಪಡಿ ಇದೆ ವಿಶೇಷ ಬಹುಮತದಿಂದ ಇದೆ ಹಾಗೆ ಅಲ್ಲ ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಅಂದರೆ ಒಕ್ಕೂಟದಲ್ಲಿರ್ತಕ್ಕಂಥ ಅದರ ಅರ್ಧ ರಾಜ್ಯಗಳ ಒಪ್ಪಿಗೆ ಮೇರೆಗೂ ಕೂಡ ಒಂದು ವಿಶೇಷ ಏನು ಸಂವಿಧಾನಿಕ ತಿದ್ದುಪಡಿಗಳು ಕೂಡ ಇಲ್ಲಿ ಆಗುತ್ತಿದ್ದಾವೆ ಭಾರತ ದೇಶದೊಳಗೆ ಆಗ್ತಾಯಿದ್ದಾವೆ ಇವತ್ತು ಭಾರತ ದೇಶದ ಸಂವಿಧಾನಿಕ ತಿದ್ದುಪಡಿಗಳು ಏನಿದಾವೆ ಇದನ್ನು ಆಫ್ರಿಕಾ ದೇಶದಿಂದ ನಾವೇನು ಮಾಡಿದ್ದೇವೆ ತೆಗೆದುಕೊಂಡಿದ್ದೇವೆ ಅಷ್ಟೇ ಅಲ್ಲ ರಾಜ್ಯಸಭಾ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಅವರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇವತ್ತು ಭಾರತ ದೇಶದೊಳಗೆ ರಾಜ್ಯಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ ಎರಡು ನೂರ ನಲವತ್ತೈದು ಜನ ಇದ್ದಾರೆ ಆದರೆ ಇರಬೇಕಾದದ್ದು ಎಷ್ಟು ಅಂತಂದರೆ ಎರಡು ನೂರ ಐವತ್ತಂತಿದೆ ಈ ಎರಡು ನೂರ ನಲವತ್ತ ಐದು ಜನ ಸದಸ್ಯರಲ್ಲಿ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆಗ್ತಾ ಇದ್ದಾರೆ ಅಂದರೆ ಹನ್ನೆರಡು ಜನ ಸದಸ್ಯರು ಕರ್ನಾಟಕ ರಾಜ್ಯದಿಂದ ಏನಾಗ್ತಾ ಇಲ್ಲಿ ವಿಧಾನಸಭೆಗೆ ವಿಧಾನ ಲೋ ರಾಜ್ಯ ಸಭೆಗೆ ಇಲ್ಲಿ ವಿಧಾನಸಭಾ ಸದಸ್ಯರು ಏನು ಮಾಡ್ತಾರೆ ಆಯ್ಕೆ ಮಾಡಿ ಕಲಿಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆಯೂ ನಾವು ಯಾವ ದೇಶದಿಂದ ತೆಗೆದುಕೊಂಡಿದ್ದೇವೆ ಅಂದರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಈ ಒಂದು ಅಂಶಗಳನ್ನು ನಾವು ಏನು ಮಾಡಿದ್ದೇವೆ ಎರವಲು ಪಡೆದಿದ್ದೇವೆ ಹಾಗಾದರೆ ಈ ಸಂವಿಧಾನಿಕ ತಿದ್ದುಪಡಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ದೇಶಕ್ಕೆ ಅಮೇರಿಕಾದಿಂದ ಇಂಗ್ಲೆಂಡದಿಂದ ಫ್ರಾನ್ಸ್ದಿಂದ ಕೆನಡಾದಿಂದ ದಕ್ಷಿಣ ಆಫ್ರಿಕಾದಿಂದ ಆಸ್ಟ್ರೇಲಿಯಾದಿಂದ ಜರ್ಮನಿಯಿಂದ ಆಮೇಲೆ ಇತರೆ ದೇಶಗಳಿಂದ ಕೂಡ ನಾವು ಏನು ಮಾಡಿದ್ದೇವೆ ಅಂತಂದರೆ ಈ ಪದಗಳನ್ನು ನಾವು ಏನು ಮಾಡಿದ್ದೇವೆ ತೆಗೆದುಕೊಂಡಿದ್ದೇವೆ ಈ ನನ್ನ ಟಾಪಿಕನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ